ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಹಲೋ, ನಮಸ್ಕಾರ ಪದ್ಮನಾಭ ಅವರೇ. ನಮ್ಮ ಸೂರ್ಯ ಏನಾದರೂ ನಿಮ್ಮನ್ನು ಭೇಟಿ ಮಾಡೋಕೆ ಬಂದಿದ್ನಾ? ಇಲ್ವಲ್ಲ, ಯಾಕೆ? ಏನಿಲ್ಲ, ಇವತ್ತು ನಮ್ಮ ಮಾವನವರ ವಿವಾಹ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದೆ. ಮನೇಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಸೂರ್ಯನೇ. ಈಗ ನೋಡಿದ್ರೆ ಅವನೇ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋದ್ನೋ ಏನೋ ಅಂತ ಗಾಬರಿ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಲ್ಲ, ನಮ್ಮ ಮಾವನವ್ರಿಗೆ ಮೊದಲೇ ಹುಷಾರಿಲ್ಲ. ಆ ಟೆನ್ಷನ್ ಬೇರೆ. ನನಗನ್ಸುತ್ತೆ ಪದ್ಮನಾಭ ಅವರೇ, ನಮ್ಮ ಮಾವನವ್ರ ಹಾಗೆ ಈ ಸೂರ್ಯನೂ ಏನಾದರೂ ಕಿಡ್ನಾಪ್ ಆಗ್ಬಿಟ್ಟಿದ್ದಾನಾ ಅಂತ. ಚೇ, ಹಾಗೆಲ್ಲ ಏನೂ ಆಗಿರಲ್ಲ. ಮತ್ ಫೋನೇ ತೆಗಿತಾ ಇಲ್ವಲ್ಲ ಸ್ವಾಮಿ. ಲಾಯರ್ ಸಾಹೇಬ್ರೇ, ನಮ್ಮ ಟೆನ್ಷನ್ನು ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಜೊತೆ ಮಾತುಕತೆಯಲ್ಲಿ ನಮ್ಮ ಮಾವನವ್ರು ಬಿಟ್ಟರೆ ಅವನೇ ತಾನೇ ಚೆನ್ನಾಗಿರೋದು. ಅದಕ್ಕೆ ನಮ್ಮ ಮಾವನವ್ರು ನಿಮಗೆ ಫೋನ್ ಮಾಡೋಕೆ ಹೇಳಿದ್ರು, ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಏನೋ, ಒಟ್ಟಿನಲ್ಲಿ ಸೂರ್ಯನ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಕೈಲಿ ಆಗ್ತಾನೇ ಇಲ್ಲ ಸ್ವಾಮಿ. ನೋಡಿ ನಾಗೇಂದ್ರ, ಅವನು ಕಾರಣ ಇಲ್ಲದೆ ಹಾಗೆಲ್ಲ ಮಾಡೋನಲ್ಲ. ಏನೋ ಅರ್ಜೆಂಟ್ ಕೆಲಸ ಬಂದಿರಬೇಕು, ಅದಕ್ಕೆ ಹಾಗೆ ಮಾಡಿರ್ತಾನೆ. ನೋಡಿ, ನೀವೇನು ಯೋಚನೆ ಮಾಡಿಬಿಡಿ, ಅವನು ಎಲ್ಲೇ ಇದ್ರೂ ಸಮಯಕ್ಕೆ ಸರಿಯಾಗಿ ಬರ್ತಾನೆ. ನಾನು ನನಗೆ ಗೊತ್ತಿರೋ ಕಡೆ ವಿಚಾರಿಸ್ತೀನಿ, ಏನಾದ್ರು ಸುಳಿವು ಸಿಕ್ಕಿದ್ರೆ ನಿಮಗೆ ಕಾಲ್ ಮಾಡ್ತೀನಿ. ಸರಿ ಸ್ವಾಮಿ. ನೀನ್ ಯಾಕೆ ಭಯ ಪಡ್ತಾ ಇದೀಯ? ನೀನ್ ಭಯ ಪಡೋದಲ್ದೆ ನನ್ ಕೆಲ್ಸಕ್ಕೂ ತೊಂದರೆ ಕೊಡ್ತಾ ಇದೀಯ. ಅಲ್ಲಮ್ಮ, ನಿನಗ್ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಕರ್ಣ, ನಿನ್ ಧೈರ್ಯಶಾಲಿ, ಶಕ್ತಿಶಾಲಿ, ಬುದ್ಧಿವಂತ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಂಗ್ ಸಿಟ್ಟು ಆವೇಶ ಬಂದ್ರೆ ಏನ್ ಮಾಡ್ತೀಯ ಅಂತಾನು ಗೊತ್ತು, ಅದಕ್ಕೆ ಭಯ ಆಗ್ತಿರೋದು. ನಿನ್ ಹಾಗೇನೆ ಅಭಿಮನ್ಯನು ಪರಾಕ್ರಮಿನೇ. ಅವನ್ ಚಕ್ರವ್ಯೂಹದೊಳಗ್ ಹೋಗಿ ಜೀವ ಬಿಟ್ಟಿದ್ ಗೊತ್ತಿದೆ ತಾನೇ? ನೋಡೋ, ನನ್ ಪ್ರಪಂಚನ ನೀನು, ನನಗಿರೋದು ಒಬ್ಬನೇ ಮಗ. ನಿನ್ ಕಳ್ಕೊಳ್ಳೋದಿಕ್ಕೆ ನನಗಿಷ್ಟ ಇಲ್ಲ. ನಿನ್ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಅಮ್ಮ, ನನ್ ಮೊಬೈಲ್ ಆದ್ರೂ ಕೊಡು, ಆಗ್ಲಿಂದ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾನೇ ಇವೆ. ಕೊಟ್ಬಿಡ್ತಾರೆ ನಿನ್ಗೆ. ಆಮೇಲೆ ನಿನ್ ಫೋನ್ ಮಾಡ್ಬಿಟ್ಟು ನಮ್ಮಮ್ಮ ಕೂಡ ಹಾಕಿದ್ದಾರೆ, ಯಾರಾದ್ರೂ ಬಂದ್ ಬಿಡಿಸಿ ಅಂತ ಫೋನ್ ಮಾಡ್ತೀಯ. ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತೀಯ. ನನಗಷ್ಟು ಬುದ್ಧಿ ಇಲ್ಲ ಅಂತ ಅನ್ಕೋಬೇಡಪ್ಪ. ಈ ಭಾಗ್ಯಮ್ಮ ಈಗ ನರ್ಸ್ ಅಲ್ಲ, ಜೈಲರ್. ಇಲ್ಲಿ ನಾನ್ ಮಾಡಿದ್ದೆ ರೂಲ್ಸ್, ನಾನ್ ಹೇಳಿದ್ದೆ ನಡೆಯೋದು. ಗಪ್ ಚುಪ್ ಅಂತ ನಾನ್ ಹೇಳಿದ್ದನ್ನ ಕೇಳ್ಕೊಂಡು ಇಲ್ಲೇ ಇರ್ಬೇಕು, ಇರ್ತೀಯ ಅಷ್ಟೇ. ಅಮ್ಮ, ಇದ್ಯಾಕೋ ಅತಿ ಆಯ್ತು ಅಂತ ನಿನಗೆ ಅನಿಸ್ತಿಲ್ವಾ? ನಿನ್ ನನಗಷ್ಟೇ ಅಲ್ಲ, ಅಲ್ಲಿ ಊರವ್ರಿಗೆಲ್ಲ ಟೆನ್ಷನ್ ಕೊಡ್ತಾ ಇದೀಯ. ನಿನ್ ತಪ್ಪು ಮಾಡ್ತಿದ್ಯಮ್ಮ, ನಿನ್ ತಪ್ಪು ಮಾಡ್ತಿದ್ಯಾ. ಬೇಗ ಬಾಗಿಲು ತೆಗಿ, ನಾನು ಹೋಗ್ಬೇಕು.